ಮುಖ್ಯಮಂತ್ರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಐದಕ್ಕೆ ಐದನ್ನ ಗೆಲ್ಲಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಇವತ್ತು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಕ್ತಿನೇ ನಮ್ಮ ಬೂತ್ ಕಾರ್ಯಕರ್ತರು, ನಮ್ಮ ಶಕ್ತಿನೇ ಬೂತಲ್ಲಿ ಇದೆ. ಒಂದು ಬೂತಿಗೆ ನಾವು ಹೋದ್ರೆ 99% ಜನಕ್ಕೆ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಒಂದಲ್ಲ ಒಂದು ಸೌಲಭ್ಯವನ್ನು ನಾವು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವಂತದ್ದು ಎಲ್ಲ ಎಲ್ಲ ಫಲಾನುಭವಿಗಳನ್ನ ನಾವು ಭೇಟಿ ಮಾಡಬೇಕು, ಒಂದು 10 ನಿಮಿಷ ಅವರ ಜೊತೆ ಕೂತ್ಕೋಬೇಕು, ಇದರ ಆಧಾರದಲ್ಲಿ ಓಟ್ ಕೇಳಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿದ್ದಾರೆ. ಆ ರೀತಿ ಮಾತನ್ನ ಪ್ರಧಾನಿಯವರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಇವತ್ತು ಎಜೆಂಡೆ ಇಲ್ಲ, ಕಾಂಗ್ರೆಸ್ ಅಭಿವೃದ್ಧಿಯ ಆಧಾರದಲ್ಲಿ ಓಟ್ ಕೇಳೋದಕ್ಕೆ ಆಗೋದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ಕೊಟ್ಟಂತ ಅಭಿವೃದ್ಧಿ ಕೆಲಸಗಳು ಅವರು ಈ ದೇಶದಲ್ಲಿ 60 ವರ್ಷ ಕೊಟ್ಟದ್ದನ್ನ 4 ಪಟ್ಟು ಮೀರಿಸಿದೆ. ಇವತ್ತು ಕಾಂಗ್ರೆಸ್ ಅವರು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಕೇವಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅಪವಾದಗಳನ್ನು ಹೇಳ್ತಾ ಇದ್ದಾರೆ. ಸೋಲಿನ ಭಯದಲ್ಲಿ ಹೇಗೆ ಬೇಕಾದರೂ ಪ್ರಧಾನಿ ಬಗ್ಗೆ ಮಾತಾಡ್ಬೋದು ಅನ್ನುವಂಥದ್ದನ್ನ ಅವರು ತೋರಿಸ್ತಾ ಇದ್ದಾರೆ. ಈ ದೇಶದ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಹೇಳಿದಂತ ಮಾತು ನಮ್ಮೆಲ್ಲರಿಗೆ ದುಃಖ ತಂದಿದೆ, ನೋವಾಗಿದೆ. ಗುಜರಾತಿನ ಎಲೆಕ್ಷನ್ಗೆ ಹೋದಂತ ಸಂದರ್ಭದಲ್ಲಿ ಕೂಡ ಗುಜರಾತಿನ ನೆಲದಲ್ಲಿ ನಿಂತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ರು, ಮೋದಿ ಅವರು 100 ತಲೆಯ ರಾವಣ ಇದ್ದಂತೆ ಅಂತ ಹೇಳಿದ್ರು. ಮೋದಿ ಅವರನ್ನ ಚುಮ ಅಂತ ಕರೆದಿದ್ರು, ಇಲಿ ಅಂತ ಕರೆದಿದ್ರು. ಆದ್ರೆ ಗುಜರಾತಿನ ಜನ ಅದಕ್ಕೆ ತಕ್ಕ ಉತ್ತರವನ್ನ ಗುಜರಾತಿನ ನೆಲದಲ್ಲಿ ಕೊಟ್ಟರು. ಇವತ್ತು ಕರ್ನಾಟಕಕ್ಕೆ ಬಂದು ಮೊನ್ನೆ ಗದಗ ಜಿಲ್ಲೆಯಲ್ಲಿ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮೋದಿಯವರ ಒಂದು ವಿಷ ಸರ್ಪ, ಅದರಲ್ಲಿ ವಿಷ ಇದೆಯೋ ಇಲ್ಲ ಅಂತ ಹೇಳಿ ಲೆಕ್ಕಕ್ಕೆ ಹೋದ್ರೆ ನೀವು ಸತ್ತೋಗ್ತೀರಾ ಅನ್ನುವಂತ ಮಾತನ್ನ ಖರ್ಗೆ ಅವರು ಹೇಳಿದ್ದಾರೆ. ಇದು ಖರ್ಗೆ ಅವರ ಮಾತಲ್ಲ, ಇದು ಕಾಂಗ್ರೆಸ್ಸಿನ ಮಾತು, ಕಾಂಗ್ರೆಸ್ಸಿನ ಮಾನಸಿಕತೆ. ಅದು ಪ್ರಧಾನಿ ಕುರ್ಚಿ ಅಂದ್ರೆ ಕೇವಲ ನೆಹರು ಕುಟುಂಬಕ್ಕೆ ಸೀಮಿತ ಅನ್ನುವಂತ ಭಾವನೆ ಅವರಲ್ಲಿದೆ. ಅದಕ್ಕಾಗಿ ಆ ಕುರ್ಚಿ ಕಲ್ಕೊಂಡ ತಕ್ಷಣ ಅವರು ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ, ಅಸಂಭವವಾಗಿ ಅಸಹ್ಯವಾಗಿ ಮಾತಾಡ್ತಿದ್ದಾರೆ. ಯಾರು ಈ ರಾಜ್ಯದ ಇನ್ಚಾರ್ಜ್, ಕಾಂಗ್ರೆಸ್ನ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ಮೋದಿ ತೇರೆ ಕಬ್ರು ಕುದೇಗಿ ಅಂತ ಹೇಳಿ, ಅಂದ್ರೆ ಮೋದಿ ಅವರಿಗೆ ಹೊಂಡ ತೋರ್ತೀವಿ ನಾವು ಅನ್ನುವಂತ ಮಾತನ್ನ ಹೇಳ್ತಾರೆ. ನ್ಯೂಸ್ ಕರ್ನಾಟಕ.